ಯಾವ ರೀತಿ ಇಷ್ಟೊಂದು ಜನ ಪ್ರೆಸ್ನವ್ರ ಮುಂದೆ ಬಹಳ ನರ್ವಸ್ ಆಗಿಬಿಟ್ಟಿದ್ದಾರೆ ಅದು ಸಹಜ ಕೂಡ ಯಾಕಂದ್ರೆ ಇದು ಅವರ ಮೊದಲನೇ ಸಿನಿಮಾ ಮೊದಲನೇ ನಿರ್ದೇಶನದ ಸಿನಿಮಾ ಆ ಒಂದು ಚೊಚ್ಚಲ ಹೆರಿಗೆ ನೋವು ಎಲ್ಲರೂ ಗೊತ್ತೇ ಇರುತ್ತೆ ಇವರು ಮಂಜು ಅವರು ಮೊದಲು ಲೈಲಾ ಮಜ್ನು ಅಂತ ಒಂದು ಸಿನಿಮಾದಲ್ಲಿ ಕೋ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ರು ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಆವಾಗಿಂದ ನನಗೆ ಪರಿಚಯ ಈ ಸಿನಿಮಾನ ಮಾಡಬೇಕು ಅಂತ ನನಗೆ ಕತೆ ಹೇಳಿದಾಗ ಆಸ್ ಯೂಶುವಲ್ ಎಲ್ಲರೂ ಸಿನಿಮಾ ಮಾಡೋ ಆಸೆ ಇರುತ್ತೆ ಏನೋ ಒಂದು ಕತೆ ಮಾಡ್ಕೊಂಡಿದ್ದಾರೆ ಏನೋ ಸಿನಿಮಾ ಅಂತ ಮಾಡ್ತಾರೆ ಅಂತ ನಾನು ಬಹಳ ಅಷ್ಟು ಇಂಟ್ರೆಸ್ಟ್ ಆಗಿರಲಿಲ್ಲ ಆಮೇಲೆ ಅಲ್ಲಿ ಸಿನಿಮಾ ಶೂಟಿಂಗ್ ಹೋದಾಗ ಇವರು ಮಂಜು ಅವರು ಯಾವುದೇ ರೀತಿಯ ನಾನು ಹೊಸಬ ಅನ್ನೋ ಒಂದೇನು ಅವರ ಕೆಲಸದಲ್ಲಿ ಕಾಣ್ತಾ ಇರಲಿಲ್ಲ ಈಗ ತಾವು ನೋಡಿರ್ಬೋದು ಸ್ಕ್ರೀನ್ ಮೇಲೆ ಬಹಳ ನುರಿತ ನಿರ್ದೇಶಕನ ಹಾಗೆ ಒಳ್ಳೊಳ್ಳೆ ಶಾರ್ಟ್ಸ್ ಅನ್ನ ಇಟ್ಟಿದ್ರು ಕತೆ ಕೂಡ ಹಾಗೆ ಮಾಡ್ಕೊಂಡಿದ್ದಾರೆ ಮೊದಲಿದಕ್ಕೆ ಎರಡು ಹಾರ್ಟು ಒಂದು ಫೈಟು ಅಂತ ಹೆಸರಿತ್ತು ಆಮೇಲೆ ಯಾಕೋ ಹೆಸರು ಗೊಂದಲದಿಂದ ಆರಂಭ ಅನ್ನೋ ಹೆಸರಿಟ್ಟಿದ್ದಾರೆ ಮತ್ತೆ ಪೃಥ್ವಿರಾಜ್ ಕೂಡ ಬಹಳ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಜೊತೆಗೆ ಮಂಜು ಅವರು ಡೈರೆಕ್ಷನ್ ಮತ್ತೆ ನಾಯಕ ನಟ ಕೂಡ ಪಾತ್ರವನ್ನು ಮಾಡಿದ್ದಾರೆ ಮೂಲತಃ ರಾಮದುರ್ಗ ಹುಬ್ಬಳ್ಳಿಯಿಂದ ಒಂದು 78 ಕಿಲೋಮೀಟರ್ ದೂರದಲ್ಲಿ ಒಂದು ಕಾಳಿಕಾಂಬ ದೇವಸ್ಥಾನ ಇದೆ ಅದು ಮೂಲ ಸ್ಥಾನ ಕಾಳಿಕಾಂಬ ದೇವಿದು ಅದರ ದೇವಸ್ಥಾನದ ಅರ್ಚಕರು ಮತ್ತೆ ಅದರ ಧರ್ಮದರ್ಶಿಗಳು ಇವರೇ ಇವ್ರ ಕುಟುಂಬದವರೇನೆ ಸೊ ಆ ದೇವಸ್ಥಾನದಲ್ಲೇ ಪೂಜೆ ಮಾಡಿ ಮುಹೂರ್ತವನ್ನು ಮಾಡಿ ಒಂದು ಅದ್ಧೂರಿಯಾಗಿ ಸಿನಿಮಾನ ಪ್ರಾರಂಭ ಮಾಡಿದ್ರು ಕೆಲವು ಹಲವಾರು ಕಾರಣಕ್ಕೂ ಕೊರೋನಾ ಮಧ್ಯದಲ್ಲಿ ಕೊರೋನಾ ಬಂತು ಮಳೆ ಎಲ್ಲವನ್ನ ಮೀರಿ ಈಗ ಒಂದು ಹೊಸ ಉತ್ಸಾಹಿ ಯುವ ತಂಡ ಸಿನಿಮಾವನ್ನು ಕಂಪ್ಲೀಟ್ ಮಾಡಿ ಸಂಸಾರ ಮುಗಿಸಿ ಪ್ರೇಕ್ಷಕರ ಮುಂದೆ ತರೋದಕ್ಕೆ ಉತ್ಸುಕರಾಗಿದ್ದಾರೆ ಈ ಸಿನಿಮಾದ ಕತೆ ನಿಜವಾಗ್ಲೂ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ದೈನಂದಿನ ಜೀವನದಲ್ಲಿ ದೈನಂದಿನ ದಿನಗಳಲ್ಲಿ ನಡೆಯುವಂತಹ ಒಂದು ಘಟನೆಯನ್ನ ಒಂದು ಸತ್ಯ ಘಟನೆ ಅಂತ ಭಾವಿಸ್ತೀನಿ ಅದು ಮಂಜು ಅವರು ಹೇಳಿದಾಗ ನಂಗೆ ಅನ್ನಿಸ್ತು ನನಗೆ ಆ ಒಂದು ಕಥೆಯನ್ನ ಎಳೆಯನ್ನ ಇಟ್ಕೊಂಡು ಸಿನಿಮ್ಯಾಟಿಕ್ ಆಗಿ ಚಿತ್ರೀಕರಣವನ್ನ ಮಾಡಿದ್ದಾರೆ ನಮ್ಮ ಒಂದು ಸ್ವಂತ ಅನುಭವದಲ್ಲಿ ಹೇಳೋದಾದ್ರೆ ಒಂದು ಹೊಸ ಉತ್ಸಾಹಿ ತಂಡ ಸುಮ್ಮನೆ ಏನೋ ಒಂದು ಸಿನಿಮಾ ಮಾಡ್ಬೇಕಲ್ಲ ಅಂತ ಮಾಡಿಲ್ಲ ಇದನ್ನ ಆ ಒಂದು ಒಳ್ಳೆ ಕಂಟೆಂಟ್ ಅನ್ನ ಇಟ್ಕೊಂಡು ಸಮಾಜಕ್ಕೆ ಏನಾದ್ರು ಒಂದು ಮಾರ್ಗದರ್ಶನ ಕೊಡಬೇಕು ಸಮಾಜಕ್ಕೆ ಒಂದು ನಮ್ಮಿಂದ ಏನಾದ್ರು ಒಂದು ಸೇವೆ ಮಾಡಬೇಕು ಅನ್ನೋ ಒಂದು ಅದರಲ್ಲಿ ಪೊಲೀಸ್ ಇಲಾಖೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಯಾವ್ದಾದ್ರು ಕ್ರೈಮ್ ನಡೆದಾಗ ಆ ಕ್ರೈಮ್ ಅನ್ನ ಯಾವ ರೀತಿ ಪೊಲೀಸ್ನವರು ಕೆಲವರು ತಮ್ಮ ಸ್ವಂತಕ್ಕೆ ಬಳಸ್ಕೊಂಡು ಅದನ್ನ ತಮ್ಮ ಲಾಭಕ್ಕೋಸ್ಕರ ಸ್ವಾರ್ಥಕ್ಕೋಸ್ಕರ ಯಾವ ರೀತಿ ಬಳಸ್ಕೊಳ್ತಾರೆ ಆ ರೀತಿಯ ಸ್ವಾರ್ಥಕ್ಕೆ ಬಳಸ್ಕೊಂಡಾಗ ನಿಜವಾದ ತೊಂದರೆ ಪಟ್ಟವ್ರಿಗೆ ನಿಜವಾಗಿ ತೊಂದರೆ ಅನುಭವಿಸ್ತವರಿಗೆ ಏನೆಲ್ಲ ಮಾನಸಿಕ ಯಾತ್ರೆ ಅನುಭವಿಸ್ಬೇಕಾಗತ್ತೆ ಅನ್ನೋದನ್ನ ಬಹಳ ವಿಸ್ತೃತವಾಗಿ ಅಷ್ಟೇ ಒಂದು ಸ್ಟ್ಯಾಟಿಸ್ಟಿಕ್ ಆಗಿ ಅದನ್ನ ಹೇಳಕ್ ಹೊರಟಿದ್ದಾರೆ ಕಥೆನಲ್ಲಿ ಅದ್ರ ನಂದು ಒಬ್ಬ ಪೊಲೀಸ್ ಅಧಿಕಾರಿ ಪಾತ್ರ ಪೊಲೀಸ್ ಅಧಿಕಾರಿ ಅಂದ್ಮೇಲೆ ನಿಮಗೆಲ್ಲ ಗೊತ್ತೇ ಇದೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೈಲ್ ಫೈಲ್ ಇದ್ದೇ ಇರುತ್ತೆ ಆದ್ರೆ ಕೊನೆಯಲ್ಲಿ ಸಮಾಜಕ್ಕೆ ಸಮಾಜ ಕಂಟಕರನ್ನ ದೂರ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಆ ಇಬ್ರು ಏನು ಕ್ರೈಮ್ ಮಾಡಿರ್ತಾರೆ ಅವರನ್ನ ಯಾವ ರೀತಿ ಸಮಾಜಮುಖಿಯಾಗಿ ಬೆಳೆಯುವಂತೆ ಮಾಡ್ತಾರೆ ಅನ್ನೋದೇ ಒಂದು ಕಥೆಯ ತಿರುಳು ಒಂದು ಅದ್ಭುತವಾದ ಕಥೆಯನ್ನ ಮಾಡಿದ್ದಾರೆ ಮಂಜು ಅವರು ನಮ್ಮ ಒಂದು ಆ ಶೂಟಿಂಗ್ ಮುಗಿಯೋ ಟೈಮಲ್ಲಿ ಬಹುಶಃ ಇವತ್ತು ನಿಮ್ ಕಣ್ಮುಂದೆ ಇರ್ತಾ ಇರಲಿಲ್ಲ ಅನ್ಕೋತೀನಿ ನಾನು ಶೂಟಿಂಗ್ ನೈಟ್ ಒಂದು 7:30 ಗಂಟೆಗೆ ಮುಗಿತು ರಾಮದುರ್ಗದಲ್ಲಿ ನಾನು ಮತ್ತೆ ಮಂಜುನಾಥ್ ಪಾಟೀಲ್ ಅಂತ ಒಬ್ರು ಕಲಾವಿದರು ಅವ್ರ ಗಾಡಿಯಲ್ಲೇ ಹೋಗಿದ್ದೀವಿ ಹುಬ್ಳಿಯಿಂದ ಎಲ್ಲಿಂದ ಟ್ರೈನಲ್ಲಿ ಹೋಗಿ ಅಲ್ಲಿಂದ ಹುಬ್ಳಿಯಿಂದ ಅವ್ರ ಗಾಡಿಯಲ್ಲಿ ಹೋಗಿದ್ದೆ ಹುಬ್ಳಿ ರಾಮನಗರದಿಂದ ಸಾರಿ ರಾಮದುರ್ಗದಿಂದ ಹುಬ್ಳಿ ಬರುವಾಗ ಹೆವಿ ಮಳೆ ತಮ್ಗೆಲ್ಲ ನೋಡಿರ್ಬೋದು ಪ್ರೆಸ್ ಮೀಟ್ ಅಲ್ಲಿ ಆಗಿದೆ ಅದು ಆ ಒಂದು ದೊಡ್ಡ ಸೇತುವೆ ಕುಸ್ತೋಗಿ ನಾವು ಉಳ್ಕೊಂಡಿದ್ದು ಹೋಟ್ಲು ಕೂಡ ಅರ್ಧ ಮುಳುಗೋಗಿತ್ತು ನೀರದು ಸೊ ಅವತ್ತು ಶೂಟಿಂಗ್ ಮುಗಿಸ್ಕೊಂಡು ನಾನು 9:30 ಗಂಟೆಗೆ ಬ್ರಿಡ್ಜ್ ಪಾಸ್ ಆಗಿದ್ದೀನಿ ಕರೆಕ್ಟ್ ಆಗಿ 10:30 ಗಂಟೆಗೆ ಬ್ರಿಡ್ಜ್ ಕೊಲ್ಯಾಪ್ಸ್ ಆಗಿದೆ ಇನ್ನೊಂದು 1:45 ಗಂಟೆ ನೀವು ತಡ ಮಾಡಿದ್ರೆ ನನ್ನ ಫೋಟೋ ಇರ್ಬೇಕಾಗಿತ್ತೆ ಏನೋ ಗೊತ್ತಿಲ್ಲ ಆತರ ಒಂದು